ಜಾತಿ ಗಣತಿ ವಿಚಾರದಲ್ಲಿ ಸಚಿವರ ಮಧ್ಯೆ ಕೋಲಾಹಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾದ ಜಾತಿ ಗಣತಿ ವರದಿ ಸ್ವತಃ ಜಾತಿ ಗಣತಿ ವಿರುದ್ಧ ಸಿಡಿದದ್ದ ಬಿಸಿಎಂ ಡಿಕೆ ಶಿವಕುಮಾರ್ ಕಾಂತರಾಜು ವರದಿ ತಿರಸ್ಕರಿಸುವಂತೆ ಒಕ್ಕಲಿಗರ ಸಂಘದ ಮನವಿ ಒಕ್ಕಲಿಗರ ಸಂಘದ ಪತ್ರದಲ್ಲಿ ಬಿಸಿಎಂ ಡಿಕೆ ಶಿವಕುಮಾರ್ ಸಹಿ ಸಿದ್ದರಾಮಯ್ಯ ಸರ್ಕಾರದ ನಂಬರ್ 2 ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧದ ಬಳಿಕ ಶುರುವಾದ ಸಂಕಷ್ಟ ಕಾಂತರಾಜು ವರದಿ ಬೇಡ ಅಂತಾರೆ ಒಕ್ಕಲಿಗರ ಸಂಘ ಮತ್ತು ಲಿಂಗಾಯತ ಸಮುದಾಯದ ಸಂಘಟನೆಗಳು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆಯೇ ವೈರುಧ್ಯ ಜಾತಿ ಗಣತಿ ವಿರೋಧಿ ನಿಲುವು ಹೊರಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಚರ್ಚೆ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿಸಿದ್ದ ಸಮೀಕ್ಷೆ ಇನ್ನೂ ಹಿಂದುಳಿದ ವರ್ಗಗಳ ಆಯೋಗದಲ್ಲೇ ಇದೆ ಈಗ ತಗೋಬೇಕು ಅಂತ ಸಿದ್ದರಾಮಯ್ಯನವರಿಗೆ ಮನಸ್ಸಿದೆ ಆದರೆ ಅವರದ್ದೇ ಕ್ಯಾಬಿನೆಟ್ ಕೊಲೀಗ್ಸ್ ವಿರೋಧಿಸ್ತಾ ಇದ್ದಾರೆ ಒಕ್ಕಲಿಗರ ಸಂಘದಿಂದ ಬರೆಯಲಾಗಿರುವ ಪತ್ರದ ಪ್ರತಿಯನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ನಿರ್ಮಲಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಕರೆಯಲಾಗಿದ್ದ ಒಕ್ಕಲಿಗ ಮುಖಂಡರ ಸಭೆ ಈ ಸಭೆಯಲ್ಲಿ ಪತ್ರ ಬರೀತಾರೆ ಈ ಸಮೀಕ್ಷೆ ದೋಷಪೂರಿತವಾಗಿದೆ ಇದನ್ನು ಸ್ವೀಕರಿಸಬಾರದು ಈಗಷ್ಟೇ ಸಿದ್ದರಾಮಯ್ಯನವರದೊಂದು ಟ್ವೀಟ್ ಕೂಡ ಬಂದಿದೆ ಜಾತಿ ಗಣತಿ ಪ್ರಕಾರ ಸಿದ್ದರಾಮಯ್ಯನವರ ಟ್ವೀಟ್ ಇದು ಜಾತಿ ಗಣತಿ ವರದಿಯನ್ನ ಸ್ವೀಕರಿಸುತ್ತೇನೆ ಅಂತ ಸಿದ್ದರಾಮಯ್ಯನವರ ಟ್ವೀಟ್ ನ ಮಾಹಿತಿ ಬರ್ತಾ ಇದೆ
ದೇಶಾದ್ಯಂತ ಜಾತಿ ಗಣತಿ ಆಗಲಿ ಎಂಬ ರಾಹುಲ್ ನಿಲುವಿಗೆ ನನ್ನ ಸಹಮತ. ದೇಶಾದ್ಯಂತ ಜಾತಿ ಗಣತಿ ನಡೆದರೆ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ಸಾರ್ಥಕ. ಸ್ಕ್ರೀನ್ ಮೇಲೆ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. ನಮ್ಮ ಹೆಮ್ಮೆಯ ನಾಯಕರಾದ ರಾಹುಲ್ ಗಾಂಧಿ ಅವರ ನಿಲುವಿಗೆ ನನ್ನ ಪೂರ್ಣ ಸಹಮತವಿದೆ. ದೇಶಾದ್ಯಂತ ಜಾತಿಗಾಗಿ ಜಾತಿ ಗಣತಿ ನಡೆದು ವರದಿಯ ಆಧಾರದ ಮೇಲೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ದಕ್ಕಿಸಿದಾಗಲೇ ದೇಶಕ್ಕೆ ದೊರೆತ ಸ್ವಾತಂತ್ರ್ಯ ಸಾರ್ಥಕವಾಗಲಿದೆ ಎಂದು ನನ್ನ ಭಾವನೆ. ನಮ್ಮ ಸರ್ಕಾರ ಹಿಂದಿನ ಅವಧಿಯಲ್ಲಿ ನಡೆಸಿದ ಆರ್ಥಿಕ ಸಾಮಾಜಿಕ ಮತ್ತು ಇತ್ಯಾದಿ ಇತ್ಯಾದಿ ಇದೆ. ಇದನ್ನು ಜಾತಿ ಗಣತಿ ಅಂತ ಕರೀತಾ ಇಲ್ಲ ಅವರು, ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಕರೀತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯ ಒಂದು ಕೋಟ್ ಕೂಡ ಹಾಕಿದ್ದಾರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾಡುವ ಮೊದಲ ಕೆಲಸ ಜಾತಿ ಗಣತಿ ಪ್ರಕ್ರಿಯೆಗೆ ಚಾಲನೆ ನೀಡುವುದು, ಜಾತಿ ಗಣತಿ ನಡೆಸಿದಾಗಲೇ ಭಾರತ ಮಾತೆಗೆ ಜಯ ಅಂತ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ, ಅವರ ಟ್ವೀಟ್ ಅನ್ನ ಇಡಿಯಾಗಿ ನೀವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವೀಟ್, ನಮ್ಮ ಹಿಂದಿನ ಅವಧಿಯಲ್ಲಿ ನಡೆಸಿದ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ ಸ್ವೀಕರಿಸಿ ಅವಕಾಶಗಳಿಂದ ವಂಚಿತವಾದ ಸಮುದಾಯಗಳಿಗೆ ನ್ಯಾಯ ಕೊಡಿಸುವ ನನ್ನ ನಿರ್ಧಾರ ಅಚಲವಾಗಿದೆ. ಸಿದ್ದರಾಮಯ್ಯನವರ ಟ್ವೀಟ್ ಇದು. ಡಿ ಕೆ ಶಿವಕುಮಾರ್ ಮತ್ತು ಎಂ ಸಿ ಸುಧಾಕರ್ ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರು ಸೇರಿದಂತೆ ಬಿಜೆಪಿ ಜೆಡಿಎಸ್ ಮುಖಂಡರುಗಳ ಸಹಿ ಇರುವ ಪತ್ರ ತಲುಪಿದ ನಂತರದ ಟ್ವೀಟ್. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹನುಮಂತಯ್ಯ ಅವರಿದ್ದಾರೆ, ಅಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘದಿಂದ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್, ಕಾಂಗ್ರೆಸ್ ವಕ್ತಾರರಾದ ಅಶೋಕ್ ಗೌಡ ಅವರಿದ್ದಾರೆ, ಗಂಗಾಧರ್ ಮೂರ್ತಿ ಅವರು ಜೆಡಿಎಸ್ನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ರೇಣುಕಾ ಪ್ರಸಾದ್ ಅವರು ಕೂಡ ಇರ್ತಾರೆ. ನಾನು ಪಕ್ಷಾಂತರ ಮಾಡಿಬಿಟ್ಟೆ ಅನ್ಸುತ್ತೆ ಇಂಟ್ರೊಡ್ಯೂಸ್ ಮಾಡುವ. ಅಶೋಕ್ ಗೌಡರಿಗೆ ಕಾಂಗ್ರೆಸ್ ಅಂತೆ ಬಿ ಜೆ ಪಿ ಅನ್ನಬೇಕಾಗಿತ್ತು. ಎಸ್ ಪ್ರಶಾಂತ್, ಸಿದ್ದರಾಮಯ್ಯನವರ ಈಗಿನ ಟ್ವೀಟು ಇಡೀ ವಿಷಯನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡ್ತು. ಅಜಿತ್, ಈಗ ನೀವು ಓದ್ತಿರ್ಬೇಕಾದ್ರೆ ನಾನು ಈ ಟ್ವೀಟನ್ನು ನೋಡ್ತಾ ಇದ್ದಾಗ ಒನ್ ರೌಂಡ್ ಆಫ್ ತಿಕ್ಕಾಟಕ್ಕೆ ವೇದಿಕೆ ಸಿದ್ಧ ಆಗ್ತಿದೆ ಅಂತ ಅನಿಸುತ್ತೆ. ಹೌದು, ಯಾಕಂದರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಸಂಘಕ್ಕೆ ಸಂಘದ ಪತ್ರಕ್ಕೆ ಸಹಿ ಹಾಕಿರೋದು, ಆದಿಚುಂಚನಗಿರಿ ಶ್ರೀಗಳು ಭಾಗವಹಿಸಿರ್ತಕ್ಕಂಥ ಸಭೆಯಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಭಾಗವಹಿಸಿದ್ರು, ಯಾವುದೇ ಕಾರಣಕ್ಕೂ ಈ ವರದಿ ಒಪ್ಪಿಗೆ ಆಗಕೂಡದು ಅಂತಕ್ಕಂಥ ಒಂದು ವಿರೋಧ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ರಾಹುಲ್ ಗಾಂಧಿಯವರ ಟ್ವೀಟನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾಡುವ ಮೊದಲ ಕೆಲಸ ಜಾತಿ ಗಣತಿ ಪ್ರಕ್ರಿಯೆ ಚಾಲನೆ ನೀಡ್ತೀವಿ, ಅದು ಜಾತಿ ಗಣತಿ ನಡೆದಾಗಲೇ ಭಾರತ ಮಾತೆಗೆ ಜಯ ಜಯ ಅನ್ನೋ ಟ್ವೀಟನ್ನು ರೀಟ್ವೀಟ್ ಮಾಡ್ತಾ ತಮ್ಮ ಸರ್ಕಾರದ ಹಿಂದಿನ ಅವಧಿಯಲ್ಲಿ ನಡೆಸಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಸರ್ವೇಕ್ಷಣೆಯ ವರದಿಯನ್ನು ಸ್ವೀಕರಿಸ್ತೀನಿ ಅಂತಕ್ಕಂಥದ್ದು ಹೇಳಿರೋದು ಇನ್ನೊಂದು ರೌಂಡ್ ಆಫ್ ತಿಕ್ಕಾಟಕ್ಕೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ, ನನಗನ್ಸುತ್ತೆ ಲೋಕಸಭಾ ಚುನಾವಣೆಯ ವೋಟ್ ಬ್ಯಾಂಕ್ ರಾಜಕಾರಣಕ್ಕೂ ಕೂಡ ಇದು ಮುನ್ನುಡಿ ಬರೆಯುತ್ತೆ. ಯಾಕಂದರೆ ಇದೇನು ಮೊದಲ ಬಾರಿ ಆಗ್ತಾ ಇಲ್ಲ. ನಾವು ಸಂಜೆ ಕೂಡ ಡಿಸ್ಕಸ್ ಮಾಡಿದ್ವಿ, ವೆಂಕಟಸ್ವಾಮಿ ಆಯೋಗದ ವರದಿ ಬಂದಾಗ ಯಾವ ರೀತಿಯ ವಿರೋಧ ಆಯಿತು, ನಂತರ ವೆಂಕಟಸ್ವಾಮಿ ಆಯೋಗದ ವರದಿಯನ್ನೇ ಸರ್ಕಾರ ಸ್ವೀಕರಿಸಲಿಲ್ಲ, ನಂತರ ಚಿನ್ನಪರಟ್ಟಿ ಆಯೋಗದ ವರದಿ ಬಂತು. ಹಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈ ಕಾಂತರಾಜು ಆಯೋಗದ ವರದಿ ಎಷ್ಟು ಪರಿಪೂರ್ಣವಾಗಿದೆ, ವೈಜ್ಞಾನಿಕವಾಗಿದೆ, ಇದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಚರ್ಚೆಯ ವಿಷಯ. ಆದರೆ ಪೊಲಿಟಿಕಲಿ ನೋಡಿದಾಗ ಜಾತಿ ಸಮೀಕ್ಷೆ ಮಾಡುವುದರ ವಿರುದ್ಧ ವೀರಶೈವ ಲಿಂಗಾಯತ ಮಹಾಸಭಾದವರಿಲ್ಲ, ಅವ್ರು ಹೇಳೋದೇನು ಇದು ದೋಷಪೂರಿತವಾಗಿದೆ ಮತ್ತೊಮ್ಮೆ ಮಾಡಿಸಿ ಅಂತ ಹೇಳ್ತಾರೆ. ನಿಶ್ಚಿತವಾಗಿ ಈಗ ಪ್ರತಿ ಬಾರಿ ಸರ್ವೇಕ್ಷಣೆ ಮಾಡಿಸಿದಾಗಲೂ ಇದೇ ಬೇಡಿಕೆ ಇರುತ್ತೆ. ಅಂದರೆ ತಮಗೆ ಸರಿ ಅಂತಕ್ಕಂಥದ್ದು ಬರುವವರೆಗೆ ಆ ಒಂದು ವಿರೋಧ ನಿಶ್ಚಿತವಾಗಿರುತ್ತೆ. ಆದರೆ ನನಗೆ ನೋಡಿ, ಜಾತಿ ಗಣತಿ, ಅದರಲ್ಲಿ ಒಕ್ಕಲಿಗರ ಸಂಘದ ವಿರೋಧ, ಲಿಂಗಾಯತ ಸಮುದಾಯದ ವಿರೋಧ, ಹಿಂದುಳಿದ ವರ್ಗಗಳು ಮತ್ತು ದಲಿತರು ಅದಕ್ಕೆ ಕೊಡ್ತಾ ಇರತಕ್ಕಂಥ ಆ ಸಂಘಟನೆಗಳು ಕೊಡ್ತಾ ಇರತಕ್ಕಂಥ ಬೆಂಬಲ ಒಂದು ಕಡೆ, ಆದರೆ ಲೋಕಸಭಾ ಚುನಾವಣೆ ಅದರ ಪಾಲಿಟಿಕ್ಸು ಅದರ ಕಾಸ್ಟ್ ಇಕ್ವೇಷನ್ಸ್ ನೋಡಿದಾಗ ಅಹಿಂದ ಸಮುದಾಯದ ಏನೊಂದು ವೋಟ್ಗಳನ್ನು
ಸಿದ್ದರಾಮಯ್ಯನವರು ಪಡಿತಾ ಬಂದಿದ್ದಾರೆ ಕಳೆದ 15 ವರ್ಷದಿಂದ. ಆ ಕಾರಣದಿಂದ ಮಾಸ್ ಲೀಡರ್ ಕೂಡ ಆಗಿದ್ದಾರೆ. ಅದಕ್ಕೆ ನನ್ನ ಬದ್ಧತೆ ಇದೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದರೆ ಈಗಷ್ಟೇ ಒಕ್ಕಲಿಗರ ಒಂದು 5% ಓಟ್ ಪಡೆದಿದ್ದೀನಿ. ಇನ್ನಷ್ಟು ಅದು ಹೆಚ್ಚಿಗೆ ಬರಬೇಕಾದ್ರೆ ನಾನೀಗ ಒಕ್ಕಲಿಗರ ಜೊತೆಗೆ ನಿಲ್ಲಬೇಕು ಅಂತಕ್ಕಂಥ ಪಾಲಿಟಿಕ್ಸನ್ನು, ಇದಕ್ಕೆ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತಾರೆ. ಎಸ್, ಸಿದ್ದರಾಮಯ್ಯನವರು ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತಿದ್ದಾರೆ. ಇದರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗಳು ಏನು ಮಾಡ್ತವೆ ಇವೆಲ್ಲವೂ ಕುತೂಹಲದ ಅಂಶಗಳು ಅಂತ ಅನಿಸುತ್ತೆ. ಆದರೆ ಈಗಷ್ಟೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಆಗಿದ್ದೇಕೆ? ಒಕ್ಕಲಿಗರು ಮತ್ತು ಲಿಂಗಾಯತರ ಮೈತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನನಗನ್ಸುತ್ತೆ. ಅದಕ್ಕೆ ನಿಧಾನವಾಗಿ ಈ ಆಯೋಗದ ವರದಿ, ಅದನ್ನು ಅಂಗೀಕರಿಸಬೇಕೋ ಬೇಡವೋ ಅಂತಕ್ಕಂಥ ಚರ್ಚೆ ಆ ವೋಟ್ ಬ್ಯಾಂಕ್ ಶುರು ಮಾಡುತ್ತೆ, ಒಂದು 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 ಇಂಬನ್ನು ಕೊಡುತ್ತೆ ಅಂತ ಅನಿಸುತ್ತೆ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ನಟರಾಜ್ ಗೌಡ್ರೆ ತಮಗೆ. ನಮಸ್ಕಾರ. ಹನುಮಂತಯ್ಯ ಅವರೇ, ನಾವು ಬರೀ ಪತ್ರಕ್ಕೆ ಸಂಬಂಧಿಸಿದಂಥ ಚರ್ಚೆ ಅಂತ ಅಂದ್ಕೊಂಡಿದ್ವಿ. ಡಿ ಕೆ ಶಿವಕುಮಾರ್ದು ಎಮ್ ಸಿ ಸುಧಾಕರ್ ಸೈನ್ ಇದೆ ಇದಕ್ಕೆ ಅಂತ ನೋಡಿ ಟ್ವೀಟು ಬಂತು ಸಿದ್ದರಾಮಯ್ಯನವ್ರದ್ದು. ಅವ್ರಿಗೆ ಬದ್ಧತೆ ಇದೆ, ನಾನು ಸ್ವೀಕರಿಸ್ತೀನಿ ಈ ವರದಿಯನ್ನು ಅಂತಾರೆ ಅವರು. ಸರ್, ಕಾಂತರಾಜ್ ವರದಿ ಜಾರಿ ಮಾಡಿದ್ದೇ ಆದರೆ ನಮ್ಮ ಜನಾಂಗಕ್ಕೆ ಭಾರಿ ಅನ್ಯಾಯ ಆಗ್ತದೆ. ಯಾಕಂದರೆ ವೈಜ್ಞಾನಿಕವಾಗಿ ಕಾಂತರಾಜ್ ವರದಿ ಮಾಡಿಲ್ಲ. ಅಂದ್ಯ ಆಗಿನ ಏನು ಗ್ರಾಮ ಮಟ್ಟದಲ್ಲಿ ಶಿಕ್ಷಕರನ್ನು ನೇಮಿಸಿದರೋ ಅಥವಾ ಬೇರೆ ಅಧಿಕಾರಿಗಳನ್ನ ಬಿಟ್ಟು ಸಮೀಕ್ಷೆ ಮಾಡಿದ್ರು ಅದು ಗೊತ್ತಾಗ್ತಾ ಇಲ್ಲ. ಕೆಲವು ಮಾಧ್ಯಮದಲ್ಲಿ ನಾವು ನೋಡಿದಂಗೆ ಶಾಲಾ ಮಕ್ಕಳಿಂದನೂ ಕೂಡ ಜಾತಿ ಗಣತಿಗೆ ಅರ್ಜಿಗಳಿಗೆ ಸಹಿ ಹಾಕ್ಸಿದ್ದಾರೆ ಮಕ್ಕಳುಗಳು ಅಂದಾಗ ಅದು ವೈಜ್ಞಾನಿಕವಾಗಿ ಆಗಿರೋದಿಲ್ಲ. ಅದಕ್ಕೋಸ್ಕರ ಆ ವರದಿಯನ್ನು ತಿರಸ್ಕಾರ ಮಾಡಿ ಪುನಃ ವರದಿ ಜಾರಿ. ಇಂಥ ಅಹವಾಲುಗಳು ಮುಖ್ಯಮಂತ್ರಿಗಳ ಮುಂದೆ ಭಾಳ ಹೋಗಿದ್ದಾವೆ ಹೋಗಿದ್ದಾವೆ. ಈಗ ಅವ್ರದ್ದು ಅಂತಿಮ ತೀರ್ಮಾನ ಇಲ್ಲಿದೆ ಟ್ವೀಟ್ನಲ್ಲಿ. ಹೌದು, ಅದಕ್ಕೆ ನೀವು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರು, ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ದೀನಿ. ಹಿ ಹ್ಯಾಸ್ ಡಿಸೈಡೆಡ್ ಅಪ್ಪ, ನಿರ್ಧಾರ ಆಗಿದೆ ಅವ್ರದ್ದು. ಈ ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಬೇಕು, ಅವೈಜ್ಞಾನಿಕವಾಗಿ ಮಾಡಿರೋದನ್ನ ತಿರಸ್ಕಾರ ಮಾಡಿ ಪುನಃ ಸಮೀಕ್ಷೆ ಮಾಡಿದ್ರೆ, ಪ್ರತಿ ಮನೆ ಮನೆಗೂ ಹೋಗಿ ಸಮೀಕ್ಷೆ ಮಾಡಿದ್ರೆ ಅದು ಸರಿಯಾದ ಸಮೀಕ್ಷೆ ಆಗ್ತದೆ. ಅದಕ್ಕೋಸ್ಕರ ಅದನ್ನು ತಿರಸ್ಕಾರ ಮಾಡಬೇಕು ಅಂತ ನನ್ನ ಮನವಿ. ಓಕೆ, ಗಂಗಾಧರ್ ಮೂರ್ತಿ ಅವರು. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಟ್ವೀಟ್ ಮಾಡಿರೋದ್ರಲ್ಲಿ ಅವರೇ ಸತ್ಯ ಒಪ್ಪಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಆಶಯದಂತೆ ಜಾತಿ ಗಣತಿಯ ವರದಿಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಒಂದು ಕಡೆ ಹೇಳ್ತಾರೆ, ಕೆಳಗಡೆ ಒಂದು ಲೈನಲ್ಲಿ ಹೇಳ್ತಾರೆ ನಾನು ರಚಿಸಿದ ಕಾಂತರಾಜ್ ಆಯೋಗದ ವರದಿಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ನಡೆಸೋಕ್ಕೆ ನಾನು 100 ಕೋಟಿ ರೂಪಾಯಿ ಅನುದಾನ ಇಟ್ಟು ಮಾಡಿಸಿದ್ದೆ, ಅದನ್ನು ಸ್ವೀಕಾರ ಮಾಡ್ತೀನಿ. ಅವರಲ್ಲೇ ಗೊಂದಲ ಇದೆ. ಇದು ಜಾತಿ ಗಣತಿಯ ಜಾತಿ ಗಣತಿ ಅಲ್ಲ ಅಲ್ಲ ಅಂದಮೇಲೆ ಯಾಕೆ ಇದನ್ನು ಜಾತಿಗೆ ಕನ್ವರ್ಟ್ ಮಾಡ್ತಾ ಇದ್ದೀರಿ? ನೀವು ಮಾಡಿದ್ದು ಅವತ್ತಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತ ಹೋರಾಟ ಮಾಡೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಜಾತಿಗಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಯಾರ್ಯಾರು ಪ್ರಗತಿ ಹೊಂದಿದ್ದಾರೆ ಅನ್ನೋದ್ರ ಸಮೀಕ್ಷೆ ಮಾಡ್ತೀವಿ ಅಂತ ಹೊರಟಿದ್ದಂಥ ನಾಯಕರು ಇದ್ದಕ್ಕಿದ್ದಂಗೆ ಈಗ ಯಾಕೆ ಅದು ಜಾತಿ ಗಣತಿಗೆ ಬಂತು? ಮೊದಲನೇ ಪಾಯಿಂಟ್. ಎರಡನೇದು, ಇವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದು ಆಲ್ರೆಡಿ ಫಿನಿಷ್ ಆಗಿ ವರದಿ ಕೈ ಸಬ್ಮಿಟ್ ಮಾಡೋ ಸ್ಟೇಜಿಗೆ ಬಂದಿತ್ತು. ಹೌದು. ಅವತ್ತು ಯಾಕೆ ಸಬ್ಮಿಟ್ ಮಾಡಿಸ್ಕೊಳ್ಳಿಲ್ಲ? ಕಾರಣ ಏನು? ಅವತ್ತಿನ ಸದಸ್ಯ ಕಾರ್ಯದರ್ಶಿ ಯಾರಿದ್ದರೋ ಅವರು ಈ ವರದಿ ವೈಜ್ಞಾನಿಕವಾಗಿ ನಡೆದಿಲ್ಲ, ಆ ಕಾರಣಕ್ಕೆ ನಾನು ಈ ವರದಿಗೆ ಸೈನ್ ಹಾಕಲ್ಲ ಅಂತೇಳಿ ಅವರು ಆಚೆ ಹೋದರು. ಅಷ್ಟೊತ್ತಿಗೆ ಸರ್ಕಾರ ಬಿತ್ತು. ಅದಾದ ಮೇಲೆ ಅದೇ ಇರತಕ್ಕಂಥ ವರದಿಯನ್ನು ಸಬ್ಮಿಟ್ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಯವರು ಸಿ ಎಂ ಇದ್ದಾಗ ಪ್ರಯತ್ನಪಟ್ರು. ಯಾರು? ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಪಟ್ರು. ಆಗೂ ಕೂಡ ಕುಮಾರಸ್ವಾಮಿಯವರು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂದರೆ ಅದು ಸದಸ್ಯ ಕಾರ್ಯದರ್ಶಿಯ ಸೈನ್ ಇಲ್ಲ. ಇಲ್ಲಿ ಒಂದು ಹೊಸದಾಗಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಯಪ್ರಕಾಶ್ ಹೆಗಡೆಯವರು ಆ ಸರ್ಕಾರಕ್ಕೊಂದು ಪತ್ರ ಬರೀತಾರೆ. ಒಂದು 4 ಲೈನ್ ಓದ್ಬಿಟ್ಟು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 26/8/2021 ಆಯೋಗದ ಕಚೇರಿಯಲ್ಲಿ ಇರಿಸಲಾಗಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015 ಸಂಗ್ರಹಿಸಿದ ಅಂಕಿಅಂಶಗಳು ಹಾಗೂ ಇತರ ವಿವರಗಳನ್ನೊಳಗೊಂಡ ಸೀಲ್ಡ್ ಬಾಕ್ಸ್ಗಳನ್ನು ಆಯೋಗದ ಅಧ್ಯಕ್ಷರು ಸದಸ್ಯರು ಹಾಗೂ ಸದಸ್ಯ ಕಾರ್ಯದರ್ಶಿಯವರ ಸಮ್ಮುಖದಲ್ಲಿ ಮಹಜರ್ ನಡೆಸಿ ತೆರೆಯಲಾಗಿರುತ್ತದೆ. ಮುದ್ರಿತ ಮುಖ್ಯ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿಯವರ ಸಹಿ ಇಲ್ಲದೆ
ಸಹಿಯೇ ಇಲ್ಲದೆ ಇರುವುದು ಆಯೋಗ ಗಮನಿಸಿರುತ್ತದೆ. ಇದರೊಂದಿಗೆ ಇದಕ್ಕೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಅಥವಾ ಹಸ್ತಪ್ರತಿ ಸೀಲ್ಡ್ ಬಾಕ್ಸಿನಲ್ಲಿ ಇಲ್ಲದಿರುವುದರಿಂದ ಸದರಿ ಹಸ್ತಪ್ರತಿಯನ್ನು ಕೂಡಲೇ ಆಯೋಗದ ಕಚೇರಿಗೆ ಸಲ್ಲಿಸಲು ಸಂಬಂಧಪಟ್ಟ ಅಧಿಕಾರಿಗೆ ಸೂಚಿಸಲಾಗಿತ್ತು. ಮೂಲ ಪ್ರತಿ ಇಲ್ಲ. ಓಕೆ. ಎರಡನೇದಾಗಿ ಸದರಿಯವರು ಕೂಡಲೇ ಕಚೇರಿಗೆ ಸಲ್ಲಿಸಲು ಸಂಬಂಧಪಟ್ಟ ಅಧಿಕಾರಿಗಳೇ ಸೂಚಿಸಲಾಗಿತ್ತು. ಸದರಿಯವರು ಸೂಚನೆಗೆ ಉತ್ತರವನ್ನು ನೀಡಿದ್ದು ಅದರ ಪ್ರತಿಯನ್ನು ಲಗತ್ತಿಸಿದೆ. ಸದರಿ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಯ ಬಯಸುತ್ತಾ ಮುಂದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ಸ್ಪಷ್ಟಪಡಿಸುವಂತೆ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾರೆ. ಅಂದರೆ ಇದರ ಅರ್ಥ ಏನು? ಒರಿಜಿನಲ್ ಕಾಪಿ ಕಳೆದೋಗಿದೆ, ಒರಿಜಿನಲ್ ಕಾಪಿ ಇಲ್ಲ, ಮತ್ತೆ ಇರೋ ಕಾಪಿಯನ್ನು ಸೈನ್ ಇಲ್ಲ, ಕಾಪಿ ಸೀಲ್ಡ್ ಕಾಪಿಯಾಗಿ ಬಂದಿಲ್ಲ. ಜೊತೆಗೆ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಾಟ್ ಜಾತಿ ಗಣತಿ ಅಂತ ಸಿದ್ದರಾಮಯ್ಯನವ್ರಿಗೂ ಗೊತ್ತು, ಮತ್ತು ಹಿಂದಿನ ಸರ್ಕಾರಕ್ಕೂ ಗೊತ್ತಿತ್ತು. ಈಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆಯವರಿಗೆ ಸಬ್ಮಿಟ್ ಮಾಡೋಕ್ಕೂ ಸಾಧ್ಯವಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಇಂಥ ಒಂದು ಸಮೀಕ್ಷೆಯನ್ನು ಇಟ್ಕೊಂಡು ರಾಜಕಾರಣಕ್ಕೋಸ್ಕರ ನೀವು ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಇನ್ನೊಬ್ಬರಾಗ್ಬೋದು, ಜಾತಿ ರಾಜಕಾರಣ ತಂದು ಜಾತಿ ಸಮೀಕ್ಷೆ ಅಂತ ಹೊರಟಿದ್ದೀರಲ್ಲ, ಎಷ್ಟು ಸರಿ ಇದು? ಎಷ್ಟು ಸರಿ ನಂಗೆ ಹೇಳಿ. ಒಂದು ಕಡೆ ಸದಾಶಿವದ ಫಸ್ಟ್ ಆಫ್ ಆಲ್ ಆ ವರದಿಯ ಸ್ಯಾಂಕ್ಟಿಟಿನೇ ಪ್ರಶ್ನೆ ಮಾಡ್ತಾ ಇದೆ. ಎಸ್, ನಾನು ಲಾಸ್ಟ್ ಒಂದು ಇದೇ ಥರದ ಒಂದು ಚರ್ಚೆ ಕೂತಾಗ, ಬೇರೆ ಒಂದು ಚಾನಲಲ್ಲಿ ಕೂತಾಗ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸಿನ ವಕ್ತಾರರು ಏನಿದ್ರು, ಇವತ್ತೇ ನಟರಾಜ್ ಗೌಡ್ರು ಇದ್ದಾರೆ, ಅವ್ರನ್ನೂ ಸೇರಿಸ್ಕೊಂಡಂಗೆ ನಮ್ಮ ನಾಲ್ಕು ಜನದ್ದು ಪರೀಕ್ಷೆ ಮಾಡ್ಕೊಂಡ್ವಿ. ನಮ್ಮ ಮನೆಗೆ ಬಂದು ಸಮೀಕ್ಷೆ ಆಗಿದೆಯಾ? ಇವತ್ತಿನವರೆಗೂ ನಮ್ಮ ಮನೆಗೆ ಬಂದಿಲ್ಲ ಯಾರು, ನನ್ನ ಮನೆಗೆ. ಅದಲ್ದಲ್ಲಿ ಅವತ್ತು ಬಿ ಜೆ ಪಿ ವಕ್ತಾರೊಬ್ರು ಕೂತಿದ್ರು, ನಿಮ್ಮ ಮನೆಗೆ ಬಂದಿದ್ದೀರಾ ಸ್ವಾಮಿ? ಖಂಡಿತವಾಗಲಿಲ್ಲ. ಎಲ್ಲದಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನಂದರೆ, ನಟರಾಜ್ ಗೌಡ್ರಿಗೆ ಕೇಳಿದ್ವಿ ನಿಮ್ಮ ಮನೆಗೆ ಬಂದಿದ್ದಾರಾ ಹೇಳಿ ಸ್ವಾಮಿ ಅಂತ, ನನ್ನ ಮನೆಗೂ ಬಂದಿಲ್ಲ ಅಂದರು. ಈಗ ಅದೇ ವಕ್ತಾರು ಇವತ್ತಿಲ್ಲಿದ್ದಾರೆ, ನಮ್ಮನೆಗೂ ಬಂದಿಲ್ಲ ಮತ್ತೆ ನಿಮ್ಮ ಮನೆಗೂ ಬಂದಿಲ್ಲ ಅಂದರೆ ಸಮೀಕ್ಷೆ ನಡೆದಿದ್ದು ಯಾರ ಮನೇಲಿ ಹೇಗಾರೆ? ಎಲ್ಲಿ ಕೂತ್ಕೊಂಡು ನಡೀತು? ಫಸ್ಟ್ ಆಫ್ ಆಲು ಜಾತಿ ಗಣತಿ ಅಲ್ಲ ಇದು. ಎರಡನೇದಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನೋ ಮಾಡ್ಕೊಂಡಿರತಕ್ಕಂಥ ಸಮೀಕ್ಷೆ ಅವರೇ ಹೇಳ್ತಾರೆ. ಇವತ್ತು ಕೂಡ ಸಿ ಎಂ ಒಪ್ಕೊಂಡಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ, ಟ್ವೀಟಲ್ಲೇ ಒಪ್ಕೊಂಡಿದ್ದಾರೆ, ಇದು ಸಮೀಕ್ಷೆ ಜಾತಿ ಗಣತಿ ಅಲ್ಲ. ಅಂದರೆ ಯಾರಿಗೆ ನ್ಯಾಯ ಒದಗಿಸ ಕೊಟ್ಟಿದ್ದೀರಿ? ಇದು ಚುನಾವಣಾ ರಾಜಕಾರಣದ ಗಿಮಿಕ್ ಮಾಡ್ತಿದ್ದೀರಿ, ಮತ್ತು ಜಾತಿ ರಾಜಕೀಯವನ್ನು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗೋಸ್ಕರ ನೀವು ಮೇಲೆತ್ಕೊಂಡು ತರತಕ್ಕಂಥ ಸಂಬಂಧಪಟ್ಟಿರತಕ್ಕಂಥ ವಿಷಯ. ಯಾರು ಡಿ ಕೆ ಶಿವಕುಮಾರ್? ಯಾರು ಜೆ ಡಿ ಎಸ್ನವರಾ ಅಥವಾ ಒಕ್ಕಲಿಗರ ಸಂಘದ ಏನೋ ಡೈರೆಕ್ಟ್ರಾ? ಪ್ರಭಾವಿ ನಾಯಕ ಇರತಕ್ಕಂಥ ಡೆಪ್ಟಿ ಸಿ ಎಂ, ಜೊತೆಗೆ ಶಾಮನೂರು ಶಿವಶಂಕರಪ್ಪ ಯಾರು? ಕಾಂಗ್ರೆಸ್ಸಿನ ಪ್ರಭಾವಿ ಶಾಸಕರು, ವೀರಶೈವ ಮಹಾಸಭಾದ ಅಧ್ಯಕ್ಷರು. ಅವರೆಲ್ಲ ವಿರೋಧ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ? ನೀವು ಅದು ಸಮೀಕ್ಷೆಯನ್ನು ಸರಿಯಾಗಿ ಮಾಡಿಲ್ಲ ಆ ಕಾರಣಕ್ಕೆ ಅಂತಲೇ ಮಾಡ್ತಿರೋದು. ನೀವು ರಾಹುಲ್ ಗಾಂಧಿಯವರಿಗೆ ಮೆಚ್ಚಿಸೋಕ್ಕೋಸ್ಕರ ಇದು ಜಾತಿ ಗಣತಿ ಅಂತ ಹೇಳಿ ಅದನ್ನು ತಗೊಂತೀವಿ ಅಂತ ಮಾತಾಡ್ತೀರಿ ಅಂತಂದರೆ ನೀವು ಏನು ಹೇಳಬೇಕು? ಈಗ ಜೆ ಡಿ ಎಸ್ ಜಾತಿ ಗಣತಿ ಇನ್ ಪ್ರಿನ್ಸಿಪಲ್ ಆಗಿ ವಿರೋಧ ಉಂಟ? ಯಾವ ಕಾರಣಕ್ಕೂ ಜಾತಿ ಗಣತಿಯ ವಿರೋಧಿ ಅಲ್ಲ ಜೆ ಡಿ ಎಸ್ ಪಾರ್ಟಿ. ಈ ವರದಿ ಆದ್ರೆ ಇಲ್ಲ, ಆದರೆ ನಾವು ಈಗ ನೋಡಿ ಸರ್, ಫಸ್ಟು ನನಗಿರೋ ಸಣ್ಣ ಮಾಹಿತಿ ಪ್ರಕಾರ ನನಗಿಂತ ಜಾಸ್ತಿ ನೀವು ಬೆಳಕು ಚೆಲ್ಬೋದು. ಈ ದೇಶದ ಜಾತಿ ಗಣತಿಯನ್ನು ಮಾಡಬೇಕಾಗಿರ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ಯಾವುದೇ ರಾಜ್ಯ ಸರ್ಕಾರಕ್ಕಲ್ಲ. ಈವನ್ ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು ಪ್ರೆಸೆಂಟ್ ಮಾಡಿದಂಥ ಜಾತಿ ಗಣತಿ ವರದಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಸ್ಟೇನಲ್ಲಿದೆ ರೈಟ್ ನೌ. ಅಂಥ ಸಂದರ್ಭದಲ್ಲಿ ನೀವ್ಯಾಕೆ ಕರ್ನಾಟಕದಲ್ಲಿ ಒಂದು ಜಾತಿ ಗಣತಿ ಮತ್ತೊಂದು ಮಗೊಂದು ಅಂತ ಹೇಳಿ ಸೃಷ್ಟಿ ಮಾಡಿಕೊಟ್ಟಿದ್ದೀರಿ? ಇಟ್ಸ್ ಎ ಚಾಲೆಂಜ್. ಇವತ್ತು ಹೇಳಿರ್ತೀನಿ ಕೇಳಿ, ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಜಾತಿ ಗಣತಿ ಅಂತ. ಸಮೀಕ್ಷೆ ಅಂತೂ ಮಾಡ್ಕೋಬಹುದು, ಸ್ವೀಕಾರ ಮಾಡಬಹುದು, ಸಾಧ್ಯನೇ ಇಲ್ಲ ಸಮೀಕ್ಷೆ ಅಂತ ಮಾಡ್ಕೋಬಹುದು ಅಷ್ಟೇ. ಆದ್ರೆ ನೀವು ಯಾವ ಕಾರಣಕ್ಕೂ ಜಾತಿ ಗಣತಿ ಇದು ಅಂತ ಈ ಸಿದ್ದರಾಮಯ್ಯನವರು ಮಾಡಲ್ಲ. ಇದು ಪೊಲಿಟಿಕಲ್ ಮಾಡ್ತಾ ಇರೋದು. ಸಮೀಕ್ಷೆ ಅಂತ ಸ್ವೀಕಾರ ಮಾಡ್ತಾರೋ, ಗಣತಿ ಅಂತ ಸ್ವೀಕಾರ ಮಾಡ್ತಾರೋ, ಆರ್ಥಿಕ ಸ್ಥಿತಿ ಅಂತ ಸ್ವೀಕಾರ ಮಾಡ್ತಾರೋ, ಪೊಲಿಟಿಕಲ್ ಮೆಸೇಜ್ ಏನು ಕೊಡಬೇಕು ಅಂತ ಕೊಡಬಹುದು ಸರ್. ಅದನ್ನೇ ನಾನು ಹೇಳ್ತಿರೋದು, ನೀವು ಪೊಲಿಟಿಕಲ್ ಮೆಸೇಜ್ ಏನು ಕೊಡಬಹುದು? ರಾಹುಲ್ ಗಾಂಧಿ ಅವರನ್ನ ಮೆಚ್ಚಕ್ಕೋಸ್ಕರ ಇದು ಜಾತಿ ಗಣತಿ ವರದಿ. ಇದರಲ್ಲಿ ಹೆಂಗೆ ನೀವು ಆರ್ಥಿಕ ಸರ್ವರಿಗೂ ಸಮಪಾಳು ಸರ್ವರಿಗೂ ಹೆಂಗೆ ಕೊಡಕ್ಕೆ ಸಾಧ್ಯ ಹೇಳಿ? ನೀವು ಸಮೀಕ್ಷೆನೇ ಸರಿಯಾಗಿ ಮಾಡಿಲ್ಲ, ಈ ಸಮೀಕ್ಷೆನೇ ಸರಿಯಾಗಿ ಮಾಡಿಲ್ಲ. ಜಾತಿ ಗಣತಿ ಬಿಟ್ಬಿಡಿ, ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದೆ, ಇಲ್ಲಿರೋ ಕೂತಿರೋ 2-3-5 ಜನದ ಮನೆಗೆ ಬಂದಿಲ್ಲ, ಇನ್ಕ್ಲೂಡಿಂಗ್ ನಟರಾಜ್ ಗೌಡರು 6 ಜನದ ಮನೆಗೂ ಬಂದಿಲ್ಲ. ಎಲ್ಲಿಂದ ಸಮೀಕ್ಷೆ ಮಾಡಿದ್ರು? ನಟರಾಜ್ ಗೌಡರು ಹಂಗಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಲ್ಲಿ ಬರೋಲ್ವಾ ನಟರಾಜ್ ಗೌಡರು?
ಹಾಗಾದ್ರೆ ಗಂಗಾಧರ ಮೂರ್ತಿ ಬರಬಾರ್ದಾ? ನಟರಾಜ್ ಗೌಡರು ಮನೆಗೆ ಬಂದಿದ್ರಾ? ಖಂಡಿತ ಇಲ್ಲ. ಇಟ್ಸ್ ಎ ರೆಕಾರ್ಡೆಡ್ ಡಾಕ್ಯುಮೆಂಟ್. ಒಂದು ಲೈವ್ ಅಲ್ಲಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.